ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಂಗಳೂರಿನ ಸೈಂಟ್ ಜೆರೋಸ ಸ್ಕೂಲ್ ಮೊನ್ನೆ ಮೊನ್ನೆ ಬಹಳ ಫೇಮಸ್ ಆಗಿಬಿಡ್ತು ಫೇಮಸ್ ಆಗಿದ್ದು ಒಳ್ಳೆಯ ರೀತಿಯಲ್ಲಂತೂ ಖಂಡಿತ ಅಲ್ಲ ಈಗ ಹೊಸದೊಂದು ಸುದ್ದಿ ಏನಂದ್ರೆ ಜೆರೋಸಾ ಶಾಲೆಯ ಮಕ್ಕಳು ಅವತ್ತು ಜೈಶ್ರೀರಾಮ್ ಅಂತ ಶಾಲೆ ಮುಂದೆ ನಿಂತ್ಕೊಂಡು ಘೋಷಣೆ ಕೂಗೋದಕ್ಕೆ ಆ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು ಸುವರ್ಣ ನ್ಯೂಸ್ನ ರಿಪೋರ್ಟರ್ ಅಂತೆ ಏನ್ ನಡೀತು ಜೆರೋಸಾ ಶಾಲೆಯಲ್ಲಿ ಸುವರ್ಣ ನ್ಯೂಸ್ನ ರಿಪೋರ್ಟರಿಗೂ ಈ ಇಡೀ ವಿವಾದಕ್ಕೂ ಏನು ಸಂಬಂಧ ನೋಡ್ತಾ ಹೋಗೋಣ ಸೈಂಟ್ ಜೆರೋಸಾ ಮಂಗಳೂರಿನ ಒಂದು ಪ್ರತಿಷ್ಠಿತ ಗರ್ಲ್ಸ್ ಸ್ಕೂಲ್ ಕ್ರಿಶ್ಚಿಯನ್ ಶಾಲೆ ಈ ಶಾಲೆಯಲ್ಲಿ ಹಿಂದೂ ಹೆಣ್ಮಕ್ಕಳಿಗೆ ಅವಕಾಶ ಇದೆ ಆದರೆ ಹಿಂದೂ ಹೆಣ್ಣು ಮಕ್ಕಳು ಸಾಕಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಬಳೆ ಹಾಕೋ ಹಾಗಿಲ್ಲ ಬಿಂದಿ ಇಟ್ಕೊಳ್ಳೋ ಹಾಗಿಲ್ಲ ಹೂ ಮುಡ್ಕೊಂಡು ಬರೋ ಹಾಗಿಲ್ಲ ಕುಂಕುಮ ಒಬ್ಬೊಬ್ಬರು ಖಾಲಿ ನಮ್ಮ ಕೈಯಲ್ಲಿ ಒಂದು ನೂಲ್ ಇರುವಾಗ ನಾಲ್ಕೈದು ನೂಲ್ ಇದ್ರೆ ಅವರು ಹೇಳ್ತಾರೆ ಯಾಕೆ ನಾಲ್ಕೈದು ನೂಲ್ ಎರಡು ನೂಲಿ ಇರಬೇಕು ಯಾಕೆ ಹಾಗೆ ಮಾಡ್ಬೇಕು ಯಾಕೆ ಅವರು ಚೈನ್ ಹಾಕೊಂಡ್ ಬರಲ್ವಾ ಅವರು ಚೈನ್ ಹಾಕೊಂಡ್ ಬರಲ್ವಾ ನಾವ್ ಯಾಕೆ ಮಾಡಬಾರ್ದು ಅದೊಂದು ಅವರಿಗೊಂದು ನ್ಯಾಯ ನಾವಗೊಂದು ನ್ಯಾಯ ಯಾಕೆ ನಾವು ಮತ್ತೆ ಮತ್ತೆ ಗಂಧ ಗಂಧ ಆಗ್ಲಿಕ್ಕಿಲ್ಲಂತೆ ಇಂಥದ್ದು ದೃಷ್ಟಿಯಾಕ್ಲಿಕ್ಕಿಲ್ಲಂತೆ ನಮಗೆ ಮತ್ತೆ ನೂಲು ಎರಡಕ್ಕಿಂತ ಹೆಚ್ಚಿರಬಾರ್ದಂತೆ ಗೆಜ್ಜೆ ಹಾಕ್ಲಿಕ್ಕಿಲ್ಲ ಮತ್ತೆ ಯಾವ್ದಾದ್ರು ಆರೆಂಜ್ ಕಲರ್ ಹಾಕ್ಲಿಕ್ಕಿಲ್ಲ ಅಂತೆ ಯಾಕಂದ್ರೆ ಅದು ಡಿಸಿಪ್ಲಿನ್ ಅಂತೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತೆ ನಮಗೆ ಅದಕ್ಕೆ ಹಾಕ್ಲಿಕ್ಕಿಲ್ಲ ಅಂತೆ ಅದೇ ಅವರು ಕ್ರಿಶ್ಚನ್ ಅವರು ಅವರ ಕ್ರಿಶ್ಚನ್ ಬ್ರೆಸ್ಲೆಟ್ ಹಾಕ್ತಾರೆ ಕ್ರಿಶ್ಚನ್ ಮಾಲೆ ಹಾಕ್ತಾರೆ ಬಿಡಿ ಅದ್ರ ಬಗ್ಗೆ ಹೆಚ್ಚೇನು ನಾನು ಹೇಳೋದಕ್ಕೂ ಹೋಗೋದಿಲ್ಲ ಅದು ಆ ಶಾಲೆಯ ಯೂನಿಫಾರ್ಮ್ ಆಗಿರಬಹುದು ಅಂಥ ಶಾಲೆಗೆ ಸೇರಿಸಬೇಕಾದ್ರೆ ತಂದೆ ತಾಯಿ ಒಂದ್ಸಲ ಯೋಚನೆ ಮಾಡಬೇಕಾಗಿತ್ತು ಆದರೆ ಶಾಲೆಯಲ್ಲಿ ಪಾಠ ಮಾಡಬೇಕಾದ ಶಿಕ್ಷಕಿ ಅಲ್ಲಿ ಹಿಂದೂ ಧರ್ಮವನ್ನು ಗುರಿಯಾಗಿಸಿಕೊಂಡು ಮಾತಾಡ್ತಾರೆ ರಾಮನ ಬಗ್ಗೆ ಅವಹೇಳನ ಮಾಡ್ತಾರೆ ರಾಮ ದೇವರೇ ಅಲ್ಲ ಅಂತಾರೆ ಮೋದಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಆ ಶಾಲೆಯ ಮಕ್ಕಳೇ ಅದನ್ನು ಹೇಳ್ತಾರೆ ಈ ಕಾಲೇಜ್ ಸಮಸ್ಯೆ ಆಗಿದೆ ಫಸ್ಟಿಗೆ ಸೆವೆಂತ್ ಅಲ್ಲಿ ನಾಗನ ಬಗ್ಗೆ ಹೇಳಿದ್ರು ಏನಂತಂದ್ರೆ ನಾಗಂತೆ ಅದೊಂದು ದೇವರಲ್ಲ ಅಂತೆ ನಮ್ಮದು ಅದನ್ನು ನಾವು ಕಲ್ಲು ಬಿಸಾಡಿದ್ರೆ ಅಥವಾ ಎಂತಾದ್ರೂ ಮಾಡಿದ್ರೆ ಅದು ಹೇಗೆ ದೇವರಾಗ್ತದೆ ಅಂತ ಕೇಳಿದ್ರು ಒಂದು ಹಿಂದುವಿಸಮ್ ಎಂಬುದು ಇಲ್ಲವೇ ಇಲ್ಲ ನೀವು ಒಂದೇ ದೇವರು ಅದು ಯಾವ್ದೇ ಅಂತ ಹೇಳುದಿಲ್ಲ ಅವರು ಅವರು ಹೇಳಿದ್ರು ಹಿಂದುವಿಸಮ್ ಇಲ್ಲಂತೆ ನಾವು ಕಲ್ಲನ್ನು ಪೂಜೆ ಮಾಡುದಂತೆ ರಾಮ ಮಂದಿರ ಅಂತೆ ನಾವು ಮಸೀದಿಯನ್ನು ಹೊಡೆದು ನಾವು ಮಂದಿರ ಮಾಡಿದ್ದಂತೆ ಹಾಗೆ ಹೇಳ್ತಿದ್ದಾರೆ ಅವರು ಯಾರು ಪ್ರಭಾ ಅಂತ ಸೆವೆಂತ್ ಸೆವೆಂತ್ ಸೋಷಿಯಲ್ ಟೀಚರ್ ಸೋಷಿಯಲ್ ಟೀಚರ್ ಆಗಿ ನಮಗೆ ಇದ್ರು ಅವರು ಎಂಥ ಹಣೆ ಬರ ನೋಡಿ ನಮ್ದು ನಮ್ಮ ಪಠ್ಯ ಪುಸ್ತಕದಲ್ಲಿ ಕ್ರೈಸ್ತ ಧರ್ಮ ಅಂದ್ರೆ ಏನು ಯೇಸು ಅಂದ್ರೆ ಯಾರು ಮುಸ್ಲಿಮರ ಪವಿತ್ರ ಹಬ್ಬ ಯಾವುದು ಅಂತ ನಮಗೆ ಕಲಿಸ್ತಾರೆ ಪಠ್ಯಪುಸ್ತಕದಲ್ಲಿ ಅದಕ್ಕಂತ ಸಪರೇಟ್ ಪಾಠವನ್ನು ಮಾಡ್ತಾರೆ ಅದೇ ಕಾನ್ವೆಂಟ್ಗಳಲ್ಲಿ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂತ ಹೇಳಿಕೊಡ್ತಾರೆ ರಾಮನ ಬಗ್ಗೆ ಅವಹೇಳನ ಮಾಡ್ತಾರೆ ಮಕ್ಕಳ ತಲೆಯಲ್ಲಿ ವಿಷ ಬೀಜ ಬಿತ್ತಾರೆ ಇದು ಯಾವ ಸೀಮೆ ಶಿಕ್ಷಣ ಇದನ್ನು ಕೇಳಿಯೂ ಹಿಂದೂಗಳು ಸುಮ್ಮನಾಗಬೇಕು ಕವಿತಾ ಅನ್ನೋರ ಮಗಳು ಕೂಡ ಜರುಷ ಶಾಲೆಯಲ್ಲಿ ಕಲಿತಾ ಇದ್ರು ಅವರಿಗೆ ಮಗಳು ಬಂದು ವಿಷಯ ಹೇಳ್ತಾಳೆ ಅಲ್ಲಿಂದ ಒಂದು ದೊಡ್ಡ ಗಲಾಟೆ ಆಗತ್ತೆ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಅವರು ಶಾಲೆ ಬಳಿ ತೆರಳಿ ನ್ಯಾಯ ಕೇಳಿದರು ಶಾಲೆಯ ಮುಖ್ಯ ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡ್ರು ವಿದ್ಯಾರ್ಥಿಗಳು ಕೂಡ ಶಾಲೆಯ ವಿರುದ್ಧ ತಿರುಗಿ ಬಿದ್ರು ನಮ್ಮದು ಗುರುಗಳನ್ನು ದೇವರು ಅಂತ ನೋಡೋ ಸಂಸ್ಕೃತಿ ಅವರು ಜಾತಿ ಮತ ಯಾವುದನ್ನು ನೋಡೋದಿಲ್ಲ ಅಂತ ಶಿಕ್ಷಕಿ ಮತಾಂಧತೆಯನ್ನ ಮಕ್ಕಳಿಗೆ ಇಂಥ ಪಾಠ ಮಾಡ್ತಾರೆ ಅಂದರೆ ಇನ್ನೇನು ಹೇಳೋಣ ಫೈನಲಿ ಸಿಸ್ಟರ್ ಪ್ರಭಾ ಅವರನ್ನು ಸಸ್ಪೆಂಡ್ ಮಾಡಲಾಯಿತು ಶಾಲೆಯ ಮಕ್ಕಳು ಅದನ್ನು ಜೋರಾಗಿ ಸೆಲೆಬ್ರೇಟ್ ಕೂಡ ಮಾಡಿದ್ರು ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೂಡ ಕೂಗಿದ್ರು ಇಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ ನೆನ್ಪಿಟ್ಕೊಳ್ಳಿ ಅದನ್ನು ಕೊನೆಗೆ ಹೇಳ್ತೀನಿ ಎಲ್ಲ ತಣ್ಣಗಾಯಿತು ಅನ್ನೋ ಹೊತ್ತಿಗೆ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಮತ್ತೆ ಕಡಿಮೆ ಆಗಿದ್ದ ಬೆಂಕಿಗೆ ಸೀಮೆಣ್ಣೆ ಸುರಿಯೋ ಕೆಲಸ ಮಾಡ್ತಾರೆ ವೇದವ್ಯಾಸ ಕಾಮತ್ ಹಾಗೂ ಭರತ್ ಶೆಟ್ಟಿ ಅವರ ವಿರುದ್ಧ ಪಾಂಡವೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ತಾರೆ ಅಲ್ಲಿಯವರೆಗೂ ಕೇವಲ ಅದೊಂದು ಶಾಲೆಯ ವಿಷಯ ಆಗಿತ್ತು ಅದಾದ ನಂತರ ಬಿ ಜೆ ಪಿ ಪಕ್ಷದ ವಿಷಯ ಆಯಿತು ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಸಿದ್ದರಾಮಯ್ಯವರು ಮಂಗಳೂರು ಬಂದಾಗ ಕಪ್ಪು ಬಟ್ಟೆ ತೋರಿಸಿ ಆಕ್ರೋಶ ಕೂಡ ಹೊರಹಾಕ್ತಾರೆ ಈಗೇನು ಒಂದು ಸುದ್ದಿ ಬಂತು ಜೆರೋಷಾ ಶಾಲೆಯ ಬಗ್ಗೆ ಆಡಿಯೋ ವೈರಲ್ ಮಾಡಿದ ಶಿಕ್ಷಕಿ ಹಾಗೂ ಪೋಷಕಿ ಕವಿತಾ ಅವರನ್ನ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದ ತೊಕ್ಕೊಟ್ಟು ಸಮೀಪದ ಹೋಲಿ ಏಂಜಲ್ಸ್ ಹೈಯರ್ ಪ್ರೈಮರಿ ಶಾಲೆಯಿಂದ ಹಾಕಿದಾರಂತೆ ಏನು ಮಾಡೋಕ್ಕಾಗಲ್ಲ ಒಗ್ಗಟ್ಟು ಆಗಿದೆ ಈ ವಿಷಯವನ್ನ ಬಯಲಿಗೆಳಿದಿದ್ದಕ್ಕೆ ಕವಿತಾ ಅವರ ಫೋನ್ ನಂಬರ್ ವಿಳಾಸ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗ್ತಿದೆಯಂತೆ ವಿದೇಶದಿಂದ ಬೆದರಿಕೆ ಕರೆಗಳು ಕೂಡ ಬರ್ತಿದೆಯಂತೆ ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ ಆವತ್ತು ಸಿಸ್ಟರ್ ಪ್ರಭಾ ಅವರನ್ನ ಸಸ್ಪೆಂಡ್ ಮಾಡಿದ ಬಳಿಕ ಮಕ್ಕಳೆಲ್ಲ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಈಗ ವಿಷಯ ಏನಂದ್ರೆ ಆ ಮಕ್ಕಳಿಗೆ ಹೀಗೆ ಕೂಗಬೇಕು ಅಂತ ಹೇಳ್ಕೊಟ್ಟಿದ್ದು ಸುವರ್ಣ ನ್ಯೂಸ್ನ ಮಂಗಳೂರು ರಿಪೋರ್ಟರ್ ಅಂತೆ ಇವರಿಗೆಲ್ಲ ತಲೆಯಲ್ಲಿ ಸಗಣಿ ಇದೆಯಾ ಮೆದುಳಿದ್ಯಾ ಅನ್ನೋದೇ ಅರ್ಥ ಆಗ್ತಿಲ್ಲ ಅವತ್ತು ಶಾಲೆಯ ಗೇಟ್ ಬಳಿ ನಡೆದ ಪ್ರತಿಭಟನೆಯನ್ನು ಎಲ್ಲ ಚಾನೆಲ್ಗಳು ಕವರೇಜ್ ಮಾಡಿತ್ತು ಸುವರ್ಣ ನ್ಯೂಸ್ ಕೂಡ ಮಾಡಿದೆ ಸುವರ್ಣ ನ್ಯೂಸ್ನ ಮಂಗಳೂರು ವರದಿಗಾರ ಭರತ್ ರಾಜ್ ಅವತ್ತು ಲೈವ್ ಕೊಡ್ತಿರಬೇಕಾದ್ರೆ ಮಕ್ಕಳು ಭಾರೀ ಸಂಖ್ಯೆಯಲ್ಲಿ ಸೇರ್ತಾರೆ ಘೋಷಣೆಗಳನ್ನು ಕೂಗ್ತಾರೆ ಆ ಸಂದರ್ಭದಲ್ಲಿ ಒಂದು ವಿಡಿಯೋದಲ್ಲಿ ರಿಪೋರ್ಟರ್ ಮೊಬೈಲ್ನನ್ನು ನೋಡ್ತಿರ್ತಾರೆ ಅದನ್ನು ಇಟ್ಕೊಂಡು ರಿಪೋರ್ಟರ್ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಅಂತ ಸುವರ್ಣ ನ್ಯೂಸ್ ವರದಿಗಾರನೇ ಬರೆದು ಮೊಬೈಲ್ನಲ್ಲಿ ತೋರಿಸ್ತಿರೋದಾಗಿ ತಿರುಚಿ ಸುಳ್ಳು ಸುದ್ದಿಯನ್ನೇ ಹಬ್ಬಿಸ್ತಾರೆ ಒಬ್ಬ ಕಾಮನ್ ಸೆನ್ಸ್ ಇರೋನಿಗೂ ಇದು ಅರ್ಥ ಆಗುತ್ತೆ ವರದಿಗಾರರಿಗೆ ಲೈವ್ ಕೊಡೋದಕ್ಕೂ ನಾಲ್ಕೈದು ನಿಮಿಷದ ಮುಂಚೆ ಬೆಂಗಳೂರು ಆಫೀಸಿಂದ ಫೋನ್ ಕಾಲ್ ಬರುತ್ತೆ ಮೊದಲೇ ಕಾಲ್ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಕೊನೆಯ ಸಮಯದಲ್ಲಿ ಎಡ್ವಟ್ಟು ಆಗಬಾರ್ದು ಅಂತ ಅದೇ ರೀತಿ ಸುವರ್ಣ ನ್ಯೂಸ್ನ ಮಂಗಳೂರು ರಿಪೋರ್ಟರ್ ಕೂಡ ಲೈವ್ ಕಿಟ್ ಆನ್ ಮಾಡಿಕೊಂಡು ಇಯರ್ಫೋನ್ ಹಾಕೊಂಡು ಲೈವ್ಗೆ ಸಿದ್ಧವಾಗಿ ಕ್ಯಾಮೆರಾ ಎದುರು ನಿಂತಿದ್ರು ಆ ಇಯರ್ಫೋನ್ ನಲ್ಲಿ ಆಂಕರ್ ಮಾತನಾಡುವ ಆಡಿಯೋ ಕೇಳಿಸುತ್ತೆ ಭರತ್ ರಾಜ್ ಅವತ್ತು ಟಿವಿಯಲ್ಲಿ ಯಾವ ವಿಜುವಲ್ಸ್ ಹೋಗ್ತಿದೆ ಏನು ಕಂಟೆಂಟ್ ಆನ್ಯರ್ ಆಗ್ತಿದೆ ಅನ್ನೋದನ್ನು ನೋಡೋಕೆ ಮೊಬೈಲ್ನಲ್ಲಿಯೂ ಯೂಟ್ಯೂಬ್ ಆನ್ ಮಾಡಿಕೊಂಡು ನಿಂತಿದ್ರು ಅವರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಇದು ರಿಪೋರ್ಟರ್ಗಳಿಗೆ ಟಿ ವಿ ಚಾನೆಲ್ಗಳಲ್ಲಿ ಕೆಲಸ ಮಾಡೋರಿಗೆ ಅರ್ಥ ಆಗುತ್ತೆ ಆದರೆ ಇಲ್ಲಿ ರಿಪೋರ್ಟರ್ ಪಕ್ಕದಲ್ಲಿದ್ದ ಮಕ್ಕಳು ಕೂಡ ಅವರ ಮೊಬೈಲನ್ನು ಇಣುಕಿ ನೋಡ್ತಾರೆ ಅದನ್ನೇ ಇಟ್ಕೊಂಡು ಸುವರ್ಣ ನ್ಯೂಸ್ ವರದಿಗಾರ ಭರತ್ ರಾಜ್ ಮೊಬೈಲ್ನಲ್ಲಿ ಮಕ್ಕಳಿಗೆ ಏನು ಮಾಡಬೇಕು ಅಂತ ಫೀಡ್ ಮಾಡ್ತಾ ಇದ್ರು ಅಂತ ಹಸಿ ಸುಳ್ಳನ್ನು ಹಬ್ಬಿಸ್ತಾರೆ ಸಿದ್ದರಾಮಯ್ಯ ಸರ್ಕಾರ ಅದರಲ್ಲೂ ನಮ್ಮ ಪ್ರಿಯಾಂಕರ್ಗೆ ಅವರು ಅದೇನೋ ಸುಳ್ಳು ಸುದ್ದಿ ಹಬ್ಬಿಸುವವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅದಕ್ಕಾಗಿ ಸಪ್ರೇಟ್ ವಿಂಗ್ ಮಾಡ್ತಾ ಇದ್ದೀವಿ ಅಂತಿದ್ರು ಅವರ ಕಣ್ಣಿಗೆ ಈ ಸುಳ್ಳು ಸುದ್ದಿ ಕಾಣಿಸ್ತಾ ಇಲ್ವಾ ಕಾಣಿಸಿದ್ರು ಸುಮ್ಮನಿದಾರಾ ಉತ್ತರ ಕೊಡಿ ಮಿಸ್ಟರ್ ಪ್ರಿಯಾಂಕರ್ಗೆ ಸಾಹೇಬ್ರೆ ನೀವು ಹೇಳ್ದಂತೆ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ